2020 ರಲ್ಲಿ ಕೊರೋನಾ ಮಹಾಮಾರಿ ಯಾವಾಗ ಒಕ್ಕರಿಸ್ತೋ ಅಂದಿನಿಂದ ಇಂದಿನವರೆಗೂ ಕನ್ನಡ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ಸಾವು ಸಂಭವಿಸುತ್ತಿದೆ. ಸಾವಿನ ಸರಪಣಿ ಮುಂದುವರೆದಿದೆ. ಹಿರಿಯ ನಟರು ನಟಿಯರು ಕಿರಿಯ ನಟ ನಟಿಯರು ಅನ್ನತೆ ಎಲ್ಲರೂ ಕೂಡ ಇದೀಗ ಕೊರೋನಾಗೆ ಬಲಿಯಾಗ್ತಿದ್ದಾರೆ. ಹೌದು, ಇದೀಗ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಕೊರೋನಾ ಬರೆದಿದ್ರೂ ಕೂಡ ಮತ್ತೊಬ್ಬ ಹಿರಿಯ ಕಲಾವಿದೆಯನ್ನ ಕಳೆದುಕೊಂಡಿದೆ. ಹಾಗಾದ್ರೆ ಯಾರಿದು ನಟಿ? ಸಾಯುವ ಮುನ್ನ ಏನಾಗಿತ್ತು ಗೊತ್ತಾದ್ರೆ ನಿಜಕ್ಕೂ ನಿಮಗೆ ಕಣ್ಣೀರು ಬರುತ್ತೆ. ಹಾಗಾದ್ರೆ ಏನಿತ್ತು ಸುದ್ದಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಸತ್ತ ಈ ನಟಿಯ ಆತ್ಮಕ್ಕೆ ಶಾಂತಿ ಕೋರಿ ಆರ್ಐಪಿ ಅಂತ ಕಮೆಂಟ್ ಮಾಡೋದ್ರ ಜೊತೆಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕನ್ನಡ ಚಿತ್ರರಂಗ ಇಂದು ತುಂಬಾ ದೊಡ್ಡದಾಗಿ ಬೆಳೆದಿರಬಹುದು, ಕೋಟಿ ಕೋಟಿ ದುಡ್ಡು ಮಾಡ್ತಿರಬಹುದು. ಆದ್ರೆ ಇದು ಕೇವಲ ಒಂದು ದಿನದ ಸಾಧನೆಯಲ್ಲ, ಆಗಿನಿಂದ ದುಡಿದ ಹಿರಿಯ ನಟ ನಟಿಯರ ಸಾಧನೆ. ಈ ರೀತಿ ಕನ್ನಡ ಚಿತ್ರರಂಗ ಇಂದು ದೊಡ್ಡ ಮಟ್ಟಕ್ಕೆ ತಲುಪಲು ಕಾರಣ ಆಗಿದ್ದಂತಹ ಸುಮಾರು 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ ಬಿ ಜಯಮ್ಮ ಅವರು ನಿನ್ನೆ ಸಾವನ್ನಪ್ಪಿದ್ದಾರೆ. ಹೌದು, ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ 75 ವರ್ಷದ ಜಯ ಅವರು ಕರುಣಾಶಯ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದಲ್ಲ ಎರಡಲ್ಲ ಸುಮಾರು 60 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ದ ಬಿ ಜಯ ಅವರು 1958 ರಲ್ಲಿ ಮೊದಲ ಬಾರಿಗೆ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ನಟಿಸಿದ್ರು. ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್, ಅಂಬರೀಶ್, ವಿಷ್ಣುವರ್ಧನ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಸೇರಿದಂತೆ ಇಂದಿನ ಎಲ್ಲ ನಟರ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ರು. ಹೆಚ್ಚಾಗಿ ಕಾಮಿಡಿ ಪಾತ್ರಗಳಲ್ಲಿ ನಟಿಸುತ್ತಿದ್ದ ಬಿಜಯ ಅವರು ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿಗಳಲ್ಲೂ ಕೂಡ ನಟಿಸುತ್ತಿದ್ರು. ಇಂಥ ಮಹಾನ್ ನಟಿಯ ಸಾವು ಕನ್ನಡ ಚಿತ್ರರಂಗಕ್ಕೆ ನಿಜಕ್ಕೂ ತುಂಬಲಾರದ ನಷ್ಟ. ಇಂಥ ನಟಿ ಮತ್ತೊಮ್ಮೆ ಹುಟ್ಟಿ ಬಂದರೆ ಅದು ನಮ್ಮ ಪುಣ್ಯ ಅಂತ ಹೇಳಬಹುದು. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.